ಎಲೆಕ್ಷನ್ ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಕರ್ನಾಟಕ ಈಗ ಕುರುಕ್ಷೇತ್ರದಂತೆ ಆಗ್ತಾ ಇದೆ. ಮೊದಲ ಪಟ್ಟಿ ರಿಲೀಸ್, ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್. ಮೊದಲ ಪಟ್ಟಿ ಬಿಡುಗಡೆ ಮಾಡುವ ಮೂಲಕ ರಾಜ್ಯ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಈಗಾಗಲೇ ಸಾಕಷ್ಟು ಕ್ಷೇತ್ರಗಳನ್ನ ಸುತ್ತಾಡಿ ಬಂದಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿ ಈಗ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ಎಲೆಕ್ಷನ್ ಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದ್ದಂತೆ ಜೆಡಿಎಸ್ ಪಕ್ಷ ಈಗ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ. ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರನ್ನ ನೀಡೋದಕ್ಕೆ ಜೆಡಿಎಸ್ ಮುಂದಾಗ್ತಾ ಇರುವಂತದ್ದು. ಅಭ್ಯರ್ಥಿ ಖಚಿತ ಆಗಿರುವ ಕ್ಷೇತ್ರಗಳಲ್ಲಿ ಘೋಷಣೆ. ಎರಡನೇ ಲೀಸ್ಟ್ ರಿಲೀಸ್ಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಬಿಜೆಪಿ ಹಾಗೆ ಕಾಂಗ್ರೆಸ್ ಅನ್ನ ಹಿಂದಕ್ಕೆ, ಜೆಡಿಎಸ್ ಈಗ ಮುಂದೆ ಇರುವಂತದ್ದು. ನಾಳೆ ಎರಡನೇ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ನಾಳಿನ ಪಟ್ಟಿಯಲ್ಲಿ 30-50 ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅಭ್ಯರ್ಥಿ ಖಚಿತ ಆಗಿರುವ ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆಯನ್ನ ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಎಸ್ ಈಗಾಗಲೇ ಏನು ಬಿಜೆಪಿ ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಈಗಾಗಲೇ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಎರಡೂ ಪಕ್ಷಗಳಿಗೂ ಟಕ್ಕರನ್ನ ನೀಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ನಾಳೆ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಎಸ್ ಒಟ್ಟಾರೆಯಾಗಿ ರಾಜ್ಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ರಾಜ್ಯದಲ್ಲೆಲ್ಲ ಸಂಚಲನವನ್ನ ಮೂಡಿಸಿ ಮತದಾರರನ್ನ ಸೆಳೆಯೋದಕ್ಕೆ ಅವರು ಕೂಡ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತರ್ತೀನಿ ಅನ್ನೋದರ ಮುಖಾಂತರ ಪಂಚ ಯೋಜನೆಗಳನ್ನ ಮುಂದೆ ಇಟ್ಕೊಂಡು ಪಂಚರತ್ನ ರಥಯಾತ್ರೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಈಗ ಮೊನ್ನೆಯಷ್ಟೇ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು, ಯಶಸ್ವಿಯಾಗಿ ನಡೆದಿದೆ. ಲಕ್ಷಾಂತರ ಜನರು ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗಿದ್ರು. ಹಾಗಾಗಿನೇ ಈಗ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಈ ಬಾರಿಯ 2023 ವಿಧಾನಸಭಾ ಚುನಾವಣೆಯನ್ನ ಈಸಿಯಾಗಿ ಗೆಲ್ತೀನಿ ಅನ್ನುವಂತಹ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ಯಾವುದೇ ರೀತಿಯಾದಂತಹ ಟೆನ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರನ್ನ ನೀಡ್ತಾ ಇದ್ದಾರೆ ಕೂಡ. ಯಾಕಂತಂದ್ರೆ ಇಲ್ಲಿ ಒಂಟಿ ಸಲಗ ಎಚ್ ಡಿ ಕುಮಾರಸ್ವಾಮಿಯವರು, ಈ ಬಾರಿ ನಾನು ನನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲೇಬೇಕು ಅಂತ ಹುಮ್ಮಸ್ಸಿನಲ್ಲಿ ಇದ್ದಾರೆ. ಹಾಗಾಗಿನೇ ಯಾರ ಸಹಾಯವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಟಕ್ಕರ್ಗೆ ಟಕ್ಕರನ್ನ ನೀಡಿ ಜೆಡಿಎಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ಲಾನ್ ಅನ್ನ ನಡೆಸ್ತಾ ಇರುವಂತದ್ದು. ಗಾಂಧಿನಗರ, ಹೀಗೆ ಯಶವಂತಪುರ, ಗಾಂಧಿನಗರ, ಹೀಗೆ ಹಲವಾರು ಭಾಗದಲ್ಲಿ ಉತ್ತಮವಂತ ಅಭ್ಯರ್ಥಿಗಳನ್ನ ಇವತ್ತು ನಾವೇನು ಆಯ್ಕೆ ಮಾಡ್ತಾ ಇದ್ದೇವೆ. ಜನತೆ ಆಶೀರ್ವಾದ ಈ ಬಾರಿ ಬೆಂಗಳೂರು ನಗರದಲ್ಲೂ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಿದೆ. ಎರಡನೇ ಪಟ್ಟಿ ಸಿದ್ಧ ಆಗಿದೆ, ಸೋಮವಾರ ಬೆಳಗ್ಗೆ ರಿಲೀಸ್ ಮಾಡ್ತೀವಿ. ಯಶವಂತಪುರ, ಗಾಂಧಿನಗರ, ಹೀಗೆ ಹಲವಾರು ಭಾಗದಲ್ಲಿ ಉತ್ತಮವಂತ ಅಭ್ಯರ್ಥಿಗಳನ್ನು ಇವತ್ತು ನಾವೇನು ಆಯ್ಕೆ ಮಾಡ್ತಾ ಇದ್ದೇವೆ. ಜನತೆ ಆಶೀರ್ವಾದ ಈ ಬಾರಿ ಬೆಂಗಳೂರು ನಗರದಲ್ಲೂ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಿದೆ. ಎರಡನೇ ಪಟ್ಟಿ ಸಿದ್ಧ ಆಗಿದೆ, ಸೋಮವಾರ ಬೆಳಗ್ಗೆ ರಿಲೀಸ್ ಮಾಡ್ತೀವಿ. ಯಶವಂತಪುರ, ಗಾಂಧಿ ಎಸ್ ಯಶವಂತಪುರ, ಗಾಂಧಿನಗರ ಸೇರಿದಂತೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಿಗೆ ನಾಳೆ ಅಂದ್ರೆ ಸೋಮವಾರ ಬೆಳಿಗ್ಗೆ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಏನು ಅಂತಂದ್ರೆ, ಇಲ್ಲಿ ಜೆಡಿಎಸ್ನಿಂದ ದಳಪತಿಗಳು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಯ ಪಟ್ಟಿಯನ್ನ ರಿಲೀಸ್ ಮಾಡ್ತಾರಾ ಅನ್ನೋದೇ ಈಗ ದೊಡ್ಡದಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ಈಗ ನಿಜಕ್ಕೂ ಕೂಡ ಈ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದುಕೊಳ್ಳುತ್ತಾ ಅಥವಾ ಈ ಪ್ರಶ್ನೆಗೆ ನಾಳೆ ಉತ್ತರವನ್ನ ನೀಡ್ತಾರಾ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.